ಈ ವ್ಯಕ್ತಿ ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಸಿಕ್ಕಿರ್ತಾರೆ. ಮಾತಾಡೋದಕ್ಕೂ ಬರೋದಿಲ್ಲ, ಕಿವಿನೂ ಸರಿಯಾಗಿ ಕೇಳೋದಿಲ್ಲ, ವಿಳಾಸ ಕೊಡೋದಕ್ಕೆ ಬಾಯಿ ಬರದಿರೋದ್ರಿಂದ ತುಂಬಾ ಕಷ್ಟ ಆಗತ್ತೆ. ಏನ ಬೇಕಣ್ಣ? ಮಾವನ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕೆಲವು ದಿನಗಳ ಹಿಂದೆ ಈ ವ್ಯಕ್ತಿ ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಸಿಕ್ಕಿರ್ತಾರೆ. ಸೊ ಈ ವ್ಯಕ್ತಿ ಬಂದ್ಬಿಟ್ಟು ಮಾತಾಡೋದಕ್ಕೂ ಬರೋದಿಲ್ಲ, ಕಿವಿನೂ ಸರಿಯಾಗಿ ಕೇಳೋದಿಲ್ಲ, ಕೈ ಕೂಡ ಸ್ಟ್ರೋಕ್ ಆಗಿರೋದ್ರಿಂದ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇರ್ತಾರೆ. ಹಾಗಾಗಿ ಪಾಪ ಸ್ಥಳೀಯರು, ನಮ್ಮ ಆಟೋ ಚಾಲಕರು ಮತ್ತೆ ಲಾರಿ ಚಾಲಕರು ಸೇರಿ ಇವ್ರನ್ನ ಸ್ಟೇಷನ್ ಇಂದ ಲೆಟರ್ ಮಾಡಿ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಕರ್ಕೊಂಡು ಬಂದಿರ್ತಾರೆ. ಸೊ ಇವರು ಸರಿಯಾದಂತ ವಿಳಾಸ ಕೊಡೋದಕ್ಕೆ ಬಾಯಿ ಬರ್ದಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಅದಾದ ನಂತರ ಇವರು ಜೋಬಲ್ಲಿ ಮೊಬೈಲ್ ನಂಬರ್ ಇರುತ್ತೆ, ಆ ನಂಬರ್ ಇಂದ ಇವಾಗ ಅವ್ರ ಮನೆ ಪತ್ತೆ ಆಗಿದ್ದಾರೆ. ಸೊ ಹಾಗಾಗಿ ನನ್ನ ಆತ್ಮೀಯ ಸ್ನೇಹಿತರು ಸುರಾಜ್ ಅಣ್ಣ ಅವರು ಕೂಡ ಜೊತೆಲಿ ಬಂದಿದ್ರು. ಸೊ ಇವ್ರಿಗೆ ಇವ್ರ ಪರಿಚಯ ಇರೋರಂತೆ, ಹಾಗಾಗಿ ಇವ್ರ ಊರು ಯಾದಗಿರಿ, ಹಾಗಾಗಿ ಅವರ ಫ್ಯಾಮಿಲಿ ಜೊತೆ ಇವಾಗ ಅವ್ರನ್ನ ಮನೆ ಕಳಿಸ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಡಿಯೋ ಶೇರ್ ಮಾಡಿದ್ದಕ್ಕೆ. ಹಾಗೆ ಇಂಥ ವ್ಯಕ್ತಿಗಳು ಎಲ್ಲೇ ರಸ್ತೆಯಲ್ಲಿ ಕಂಡು ಬಂದ್ರು ಅಂತ ವ್ಯಕ್ತಿಗಳನ್ನ ನಮ್ಮ ಒಂದು ಜನಸ್ನೇಹಿ ಸ್ವರ್ಗಕ್ಕೆ ಕರ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಅವರನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಅವರ ಮನೆಗೆ ತಲುಪಿಸೋ ಪ್ರಯತ್ನ ನಮ್ದು. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ, ಚೆನ್ನಾಗ್ ನೋಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಶ್ವಂತ್.